ರ್ಯಾಪಿಡೋ ಬೈಕ್ ಹಾಗೂ ಜೂಮ್ ಕಾರ್ಗಳ ವಿರುದ್ಧ ಜಂಟಿ ಕಾರ್ಯಾಚರಣೆ ನಡೆದಿದೆ ಬೆಂಗಳೂರಿನಲ್ಲಿ. ಆರ್ಟಿಒ ಹಾಗೂ ಚಾಲಕ ಸಂಘಟನೆಗಳಿಂದ ಈ ಒಂದು ಕಾರ್ಯಾಚರಣೆ ನಡೆದಿದ್ದು, ರಾಜ್ಯದಲ್ಲಿ ವೈಟ್ ಬೋರ್ಡ್ ವಾಹನಗಳಿಗೆ ಬಾಡಿಗೆ ರೂಪದಲ್ಲಿ ಓಡಾಡಿಸೋದಕ್ಕೆ ಅವಕಾಶ ಇಲ್ಲ. ಸರ್ಕಾರದ ಅನುಮತಿ ಇಲ್ಲದೇ ಇದ್ದರೂ ಕೂಡ ರ್ಯಾಪಿಡೋಯಿಂದ ಸರ್ವಿಸ್ ನಡೀತಾ ಇದೆ, ಮುಂದುವರೆದಿದೆ ಅಂತೇಳಿ ಅವರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೆಲ್ಫ್ ಬೋರ್ಡ್ HSR ಲೇಔಟ್ನಲ್ಲಿ ಕಾರ್ಯಾಚರಣೆ ನಡೆಸಿ ರ್ಯಾಪಿಡೋ ಚಾಲಕರು ಆಟೋ ಚಾಲಕರ ನಡುವೆ ವಾಗ್ವಾದ ಕೂಡ ನಡೆದಂತಹ ಘಟನೆ ನಡೆದಿದೆ. ಅಧಿಕ ಕಾರಣ ಕರ್ಕೊಂಡ್ಬಂದು ನಾವು ಇಲ್ಲಿ ಕಷ್ಟಪಟ್ಟು ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾವು ತುಂಬಾ ಬೇಜಾರಾಗ್ಬಿಟ್ಟಿದೆ. ಬೆಳಗ್ಗೆಯಿಂದ ನೋಡಿದ್ರೆ ಬರೀ 50 ರೂಪಾಯಿ ಮಾಡಿದ್ವಿ ಹೊಲದಲ್ಲಿ. ಈ ರ್ಯಾಪಿಡೋ ಬೈಕ್ ಬಂದ್ಬಿಟ್ಟು ತುಂಬಾ ತೊಂದರೆ ಕೊಡ್ತಾ ಇದೆ ಡ್ರೈವರ್ಗಳಿಗೆ. ನಮಗೆ ಗಾಡಿ ಫೈನಾನ್ಸ್ ಕಟ್ಟಕ್ಕೆ ಆಗ್ತಾ ಇಲ್ಲ. 3 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಫೈನಾನ್ಸ್ ಕಟ್ಟಕ್ಕೆ ಆಗ್ತಾ ಇಲ್ಲ. ಆದರೂ ಸರ್ಕಾರ ಕಣ್ಮುಚ್ಕೊಂಡೇ ಬಡವ್ರನ್ನ ಅಯ್ಯೋ ಅನಿಸ್ತಾ ಇದೆ ಸರ್. ಇಂಥ ಸರ್ಕಾರ ಯಾವತ್ತೂ ಬೇಡ ಸರ್. ನಮ್ಮ ಬಡವ್ರ ಡ್ರೈವರ್ ಡಿಪಾರ್ಟ್ಮೆಂಟ್ ಅಂತೂ ಬಡವ್ರಿಗಂತೂ ಬೇಕಾಗಿಲ್ಲ BJP ಸರ್ಕಾರ. ಕಣ್ಣು ಸರ್ಕಾರದವ್ರು ನೋಡ್ತಾ ಇಲ್ವಾ ಸರ್? ಇಲ್ಲಿಗೆಲ್ಲ ರಾಜರೋಷಕ್ಕೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಮ್ದು FC ಇನ್ಶೂರೆನ್ಸ್ ಎಲ್ಲ ಕಟ್ತೀವಿ. ನಮ್ಮನ್ನ ರೋಡ್ ಮೇಲೆ ಕೈ ಹಾಕ್ತಾರೆ RTO-ದವರು. ನಮ್ದು ಏನೋ ಒಂದೇನಾದ್ರು ಲ್ಯಾಪ್ಸ್ ಆಗಿದ್ರು, ನಿಮ್ದು ಇನ್ಶೂರೆನ್ಸ್ ಇಲ್ಲ, FC ಇಲ್ಲ ಅಂದ್ಬಿಟ್ಟು ಈ ವೈಟ್ ಬೋರ್ಡ್ ಹಿಡಿಯೋಕ್ಕಾಗಲ್ವಾ ಅವರು? ನಾವು 3 ಲಕ್ಷ ಬಂಡವಾಳ ಹಾಕ್ಬಿಟ್ಟು ನಮ್ಮ ಹೆಂಡತಿ ಮಕ್ಕಳು ರೋಡ್ಗೆ ಬಂದಿದ್ದಾರೆ. ಇವತ್ತು ಮೊದಲೇ ಬಿಸ್ನೆಸ್ ಇರಲಿಲ್ಲ ಸರ್. ಈಗಿಂದ ತುಂಬ ರ್ಯಾಪಿಡೋ ತುಂಬ ಆಗ್ಬಿಟ್ಟಿದೆ ಸರ್. ಅವರೇನು ರ್ಯಾಪಿಡೋದವ್ರು ಬಿಡಿಸ್ಕೊಡ್ತಾರೆ ಬಿಡಿ ನಮಗೆ ಅಂತ ಹೇಳ್ತಾರೆ ಸರ್. ಅವ್ರು ಹಿಡಿದ್ರೆ ಇವಾಗ ರ್ಯಾಪಿಡೋ ಒಂದು ಬರ್ತಾರೆ, ಬಿಡಿಸ್ಕೊಡ್ತಾರೆ ಅಂತ ಹೇಳ್ತಾ ಇದಾರೆ. ಸರ್ಕಾರಕ್ಕೆ ಏನಿಲ್ಲ ಸರ್, ನಮ್ಮ ಬಡವ್ರುಗಳು ಶಾಪ ತಟ್ಟೆ ತಟ್ಟತ್ತೆ ಸರ್. ನಮ್ಮ ಡ್ರೈವರ್ ಶಾಪ ಆಲ್ಮೋಸ್ಟ್ ಕರ್ನಾಟಕ ಇದು, ಕರ್ನಾಟಕದ ಎಷ್ಟು ಡ್ರೈವರ್ ಇದ್ದಾರೆ ಅವ್ರ ಶಾಪ ತಟ್ಟೆ ತಟ್ಟತ್ತೆ ಸರ್. ಈ ಸರ್ಕಾರಕ್ಕೆ ಈ ಸರ್ಕಾರ ಸತ್ತಿಲ್ಲ ಸರ್, ಸತ್ತೋಗ್ಲಿ ಸರ್. ಸರ್ಕಾರ ಬೇಡ ಸರ್, ಇದು ಬಡ ಸರ್ಕಾರ ಅಲ್ಲ ಸರ್. ಇದು ಶ್ರೀಮಂತರ ಸರ್ಕಾರ ಸರ್. ಇದು ಡ್ರೈವರ್ಗಳ ಸರ್ಕಾರ ಅಲ್ಲ. ಇದು ಶ್ರೀಮಂತ ದುಡ್ಡಿರೋರ್ಗೆ ಮಾತ್ರ ಸರ್ಕಾರ, ಬಡವ್ರಿಗಂತೂ ಸರ್ಕಾರ ಅಲ್ಲ. ಇದು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶಿವಪ್ರಸಾದ್, ಅಲ್ಲಿ ಅವರು ಕಾರ್ಯಾಚರಣೆ ನಡೆಸ್ತಾ ಇದ್ರು, ಆದರೆ ಏಕಾಏಕಿ ಹಲ್ಲೆಗೆ ಮುಂದಾಗ್ತಾರೆ, ಆ ಒಂದು ಹಂತಕ್ಕೆ ಹೋಗೋದಕ್ಕೆ ಕಾರಣ ಏನು? ನಗರ ಬಾಬು, ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮತ್ತು ಜೂಮ್ ಏನಿದೆ, ಈ ಜೂಮ್ ಕಾರ್ಗಳು ರೆಂಟಲ್ ಕಾರ್ಗಳಿದೆಯಲ್ಲ, ಇವೆಲ್ಲವೂ ಕೂಡ ವೈಟ್ ಬೋರ್ಡ್ನಲ್ಲಿ ಬಾಡಿಗೆ ಡ್ಯೂಟಿಯನ್ನು ಮಾಡ್ತಿದೆ. ಆದರೆ ರಾಜ್ಯ ಸರ್ಕಾರದಲ್ಲಿರುವಂತಹ ಹಾಗೂ ಸಾರಿಗೆ ಇಲಾಖೆಯ ರೂಲ್ಸ್ ಪ್ರಕಾರ ಈ ವೈಟ್ ಬೋರ್ಡ್ ವಾಹನಗಳಲ್ಲಿ ಯಾವುದೇ ರೀತಿಯಾಗಿ ಬಾಡಿಗೆ ಡ್ಯೂಟಿಗಳನ್ನು ಮಾಡುವಂತಿಲ್ಲ, ಕೇವಲ ಯೆಲ್ಲೋ ಬೋರ್ಡ್ ವಾಹನಗಳಲ್ಲಿ ಮಾತ್ರ ಮಾಡಬೇಕು. ಇದರಿಂದ ಏನಾಗ್ತಿದೆ ಅಂದರೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಯಾವುದೇ ಟ್ಯಾಕ್ಸ್ಗಳನ್ನು ಈ ರ್ಯಾಪಿಡೋ ಆಗಲಿ ಜೂಮ್ ಆಗಲಿ ಪೇ ಮಾಡ್ತಾ ಇಲ್ಲ. ಜೊತೆಗೆ ಯಾರು ಲಕ್ಷ ಹಣವನ್ನು ಕೊಟ್ಟು ಟ್ಯಾಕ್ಸ್ಗಳನ್ನು ಕೊಟ್ಟು ಬಾಡಿಗೆ ಡ್ಯೂಟಿಯನ್ನು ಮಾಡ್ತಾ ಇರುವಂಥ ಆಟೋ ಆಗಿರ್ಬೋದು ಹಾಗೂ ಈ ಕ್ಯಾಬ್ಗಳು ಎಲ್ಲೋ ಬೋರ್ಡ್ ವಾಹನಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಮೊದಲೇ ಕೊರೋನಾ ಸಂಕಷ್ಟದಿಂದ ನಮಗೆ ಡ್ಯೂಟಿಗಳು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಹಾಗೂ ಜೂಮ್ ರೆಂಟಲ್ ಕಾರ್ ಬಂದಿರುವಂಥ ಹಿನ್ನೆಲೆಯಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ. ಇವೆಲ್ಲವೂ ಕೂಡ ಕಾನೂನು ಬಾಹಿರ ಅಂತ ಗೊತ್ತಿದ್ರು ಕೂಡ ಯಾರೂ ಕೂಡ ಇದರ ವಿರುದ್ಧ ಕ್ರಮವನ್ನು ಕೈಗೊಳ್ತಿಲ್ಲ ಅಂಥೇಳಿ RTO ಸಾರಿಗೆ ಇಲಾಖೆಗೆ ದೂರನ್ನು ಕೂಡ ನೀಡಲಾಗಿತ್ತು. ಇವತ್ತು ಸಾರಿಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ RTO ಅಧಿಕಾರಿಗಳು ಹಾಗೂ ಸಾರಿಗೆ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿಯೇ ಇವತ್ತು ಬೆಳಗ್ಗೆಯಿಂದ 2 ಗಂಟೆವರೆಗೂ ಕೂಡ
ಖುದ್ದು ಈ ಕರ್ನಾಟಕ ಚಾಲಕರ ಸಂಘ ಏನಿದೆ ಅವರ ಜೊತೆಗೆ ವಿವಿಧ ಒಂದು ಚಾಲಕರು ಎಲ್ಲರೂ ಕೂಡ ಸೇರಿ ಆರ್ ಟಿ ಒ ಅಧಿಕಾರಿಗಳ ಜೊತೆಯಲ್ಲಿ ಸೇರಿ ಈ ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮತ್ತು ಜೂಮ್ ರೆಂಟಲ್ ಕಾರ್ಗಳನ್ನು ಸೀಸ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಈ ಸಿಲ್ಕ್ ಬೋರ್ಡ್ ಆಗಿರುವ ಸಿಲ್ಕ್ ಬೋರ್ಡ್ ಮತ್ತು ಎಚ್ ಎಸ್ ಆರ್ ಲೇಔಟ್ಗಳಲ್ಲಿ ಖುದ್ದು ಚಾಲಕರೇ ನಿಂತು ಈ ಒಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮತ್ತು ಜೂಮ್ ರೆಂಟಲ್ ಕಾರ್ಗಳನ್ನು ಬುಕ್ ಮಾಡ್ತಾರೆ. ಆ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಸೀಸ್ ಆರ್ ಟಿ ಒ ಅಧಿಕಾರಿಗಳಿಗೆ ಹಿಡಿದುಕೊಟ್ಟು ಸೀಸ್ ಮಾಡಿ ಅವರಿಗೆ ಫೈನ್ ಅನ್ನು ಹಾಕಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಒಂದು ಬೈಕ್ ಟ್ಯಾಕ್ಸಿಯನ್ನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡ್ತಾರೆ. ಬುಕ್ ಮಾಡಿದಂತಹ ವೇಳೆಯಲ್ಲಿ ಆತ ಬರ್ತಾನೆ, ಬಂದಾಗ ಕೈ ಅಡ್ಡ ಹಾಕೋರು ನಿಲ್ಲಿಸೋದಿಲ್ಲ, ವೇಗವಾಗಿ ಹೋಗ್ತಾನೆ. ಆಗ ಒಬ್ಬ ಆಟೋ ಚಾಲಕ ಅವರನ್ನು ತಡೆಯೋದಕ್ಕೆ ಕೈ ಅಡ್ಡ ಹಾಕಿದಾಗ ಆತನಿಗೆ ಗುದ್ದಿಕೊಂಡು ಹೋಗ್ತಾನೆ. ಯಾವೊಂದು ಗುದ್ದಂಥ ಪರಿಣಾಮ ಒಬ್ಬ ಆಟೋ ಚಾಲಕನಿಗೆ ಕೈ ಮತ್ತು ಒಬ್ಬ ಆಟೋ ಚಾಲಕನಿಗೆ ಕಾಲಿಗೆ ಗಾಯಗಳಾಗುತ್ತೆ. ಆಗ ಬೈಕ್ ಸವಾರನಿಗೆ ಹಿಡಿದು ಆ ಒಂದು ಕೈ ಅಡ್ಡ ಹಾಕೋರು ಕೂಡ ನಿಲ್ಲಿಸಲಿಲ್ಲ ಅಂತ ಹೇಳಿ, ನಿಲ್ಲಿಸದೆ ಗುದ್ದಿಕೊಂಡು ಹೋದಿಲ್ಲ ಅಂತೇಳಿ ಅಲ್ಲಿರುವಂಥ ಒಂದಷ್ಟು ಜನ ಚಾಲಕರು ಅವರಿಗೆ ತಿಳಿಸುವಂಥ ಕೆಲಸ ಕೂಡ ಮಾಡ್ತಾರೆ. ದಾದ ಬಳಿಕ ಒಂದಷ್ಟು ವಾಗ್ವಾದ ಆಗಿ ಆರ್ ಟಿ ಒ ಅಧಿಕಾರಿಗಳು ಕೂಡ ಈ ಆರ್ ಟಿ ಒ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಸಮಾಧಾನ ಮಾಡಿ ಕಳಿಸ್ತಾರೆ. ಸುಮಾರು 500 ಹೆಚ್ಚು ಬೈಕ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳನ್ನು ಸ್ಥಳದಲ್ಲೇ ಸೀಸ್ ಮಾಡಿ ಆರ್ ಟಿ ಒ ಕಚೇರಿ ಏನಿದೆ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಈ ಬೈಕ್ ಸವಾರರೆಲ್ಲರೂ ಕೂಡ ಹೋಗಿ ಅಲ್ಲಿ ಫೈನನ್ನು ಕಟ್ಟಿ ಬರಬೇಕಾಗುತ್ತೆ. ಜೊತೆಗೆ ಅಲ್ಲಿ ಈ ರ್ಯಾಪಿಡೋ ಡ್ಯೂಟಿ ಮಾಡ್ತಾ ಇದ್ದಂತಹ ಯಾರು ಇದರಲ್ಲ ಚಾಲಕರು ಅವರ ಓನ್ ಗಾಡಿಯನ್ನು ತಂದು ಅವರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡ್ರು. ಆ ಸ್ಥಳದಲ್ಲಿಯೇ ಕೆಲವರು ರ್ಯಾಪಿಡೋ ಕಂಪ್ನಿಗೆ ಕರೆಯನ್ನು ಮಾಡಿ ಹಿಗ್ಗಮ್ಮುಗ ತರಟೆಗೆ ತೆಗೆದುಕೊಳ್ತಾರೆ. ನೀವು ಕಾನೂನು ಬಾಹಿರ ಅಂತಿದ್ಮೇಲೆ ನೀವು ಈ ಒಂದು ಆ್ಯಪನ್ನು ಯಾಕೆ ರ್ಯಾಪಿಡೋ ಆ್ಯಪನ್ನು ಪ್ಲೇಸ್ಟೋರಲ್ಲಿ ಅಪ್ ಮಾಡಿದರೆ ನಮಗೆಲ್ಲ ಯಾಕೆ ಡ್ಯೂಟಿಗಳನ್ನು ಕೊಡ್ತಾ ಇದ್ದೀರಾ, ನಮ್ಮ ಗಾಡಿ ಇವತ್ತು ಇಲ್ಲಿ ಸೀಸ್ ಮಾಡಿದ್ದಾರೆ, ಇದಕ್ಕೆ ಫೈನ್ ಯಾರು ಕೊಟ್ಟೋದು, ನಮ್ಮ ಗಾಡಿಯನ್ನು ಯಾರು ಬಿಡಿಸ್ಕೊಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಚಾಲಕರು ಕೂಡ ಮಾತನಾಡ್ತಾರೆ, ಅದರಲ್ಲಿ ಚಾಲಕರ ಸಂಘದ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಕೂಡ ಮಾತನಾಡ್ತಾ ಹೇಳ್ತಾರೆ, ಕೊರೋನಾದಿಂದ ಮೊದಲೇ ಸಂಕಷ್ಟದಲ್ಲಿದ್ದಾರೆ ಚಾಲಕರೆಲ್ಲರೂ ಕೂಡ, ಕೇವಲ 50-100 ರೂಪಾಯಿ ದುಡಿಯೋಕ್ಕೂ ಕೂಡ ಕಷ್ಟ ಆಗಿರುವಂಥದ್ದು. ಇಂತಹ ಸ್ಥಿತಿಯಲ್ಲಿ 100,000 ರೂಪಾಯಿ ಕೊಟ್ಟು ವಾಹನಗಳನ್ನು ಖರೀದಿ ಮಾಡಿರ್ತಾರೆ, ಖರೀದಿ ಮಾಡಿ ಟ್ಯಾಕ್ಸ್ ಎಲ್ಲವನ್ನ ಕೂಡ ಕಟ್ಟಿದ್ರೂ ಕೂಡ ಸರ್ಕಾರದಿಂದ ಪರವಾನಗಿಯನ್ನು ಕೂಡ ಪಡ್ಕೊಂಡಿದ್ರು ಕೂಡ ಇವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಬಾಡಿಗೆಗಳು ಸಿಗ್ತಾ ಇಲ್ಲ. ಕೇವಲ ಈ ವೈಟ್ ಬೋರ್ಡು ಬೈಕ್ ಟ್ಯಾಕ್ಸ್ಗಳು ಎಲ್ಲಿಂದಲೋ ಬಂದು ಬೈಕ್ ಟ್ಯಾಕ್ಸಿಗಳು, ಜೊತೆಗೆ ಈ ಜೂಮ್ ಅಂತ ರೆಂಟಲ್ ಕಾರ್ಗಳನ್ನು ವೈಟ್ ಬೋರ್ಡ್ನಲ್ಲಿ ಇವರೆಲ್ಲರೂ ಕೂಡ ಹೀಗೆ ಎಲ್ಲ ಕಡೆ ಒಂದು ಕಾರ್ಯಾಚರಣೆ ಮಾಡಿ ಬಾಡಿಗೆನ ಪಡ್ಕೊಳ್ತಿದ್ರೆ ನಮ್ಮ ಆಟೋ ಚಾಲಕರು ಕ್ಯಾಬ್ ಚಾಲಕರು ಎಲ್ಲಿಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇದೇ ವೇಳೆ ಮಾಡುವಂಥದ್ದು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.